ಎಲ್ಲ ಸರಿ ಇದೆಯೇ ಈಸ್ ಎವ್ರಿಥಿಂಗ್ ಓಕೆ ಇಲ್ಲಿ ಎಲ್ಲ ಅಂದರೆ ಎವ್ರಿಥಿಂಗ್ ಈಸ್ ಓಕೆ ಅಂದರೆ ಸರಿ ಇದೆಯೇ ಎಲ್ಲ ಸರಿ ಇದೆಯೇ ಈಸ್ ಎವ್ರಿಥಿಂಗ್ ಓಕೆ ಈಸ್ ಎವ್ರಿಥಿಂಗ್ ಓಕೆ ನೀನು ಏನನ್ನು ತಿನ್ನ ವಾಟ್ ಡು ಯು ವಾಂಟ್ ಟು ಈಟ್ ಇಲ್ಲಿ ನೀನು ಏನನ್ನು ತಿನ್ನ ಈಟ್ ನೀವು ಎಲ್ಲಿಗೆ ಹೋಗುತ್ತಿದ್ದೀರಾ ವೇರ್ ಆರ್ ಯು ಗೋಯಿಂಗ್ ಇಲ್ಲಿ ವೇರ್ ಅಂದರೆ ಎಲ್ಲಿಗೆ ಯು ಗೋಯಿಂಗ್ ಅಂದರೆ ನೀವು ಹೋಗುತ್ತಿದ್ದೀರಾ ನೀವು ಎಲ್ಲಿಗೆ ಹೋಗುತ್ತಿದ್ದೀರಾ ವೇರ್ ಆರ್ ಯು ಗೋಯಿಂಗ್ ವೇರ್ ಆರ್ ಯು ಗೋಯಿಂಗ್ ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಒಬ್ಬೊಬ್ಬರಾಗಿ ಬನ್ನಿ ಕಮ್ ಒನ್ ಬೈ ಒನ್ ಇಲ್ಲಿ ಕಮ್ ಅಂದರೆ ಬನ್ನಿ ಒನ್ ಬೈ ಒನ್ ಅಂದರೆ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಬನ್ನಿ ಕಮ್ ಒನ್ ಬೈ ಒನ್ ಕಮ್ ಒನ್ ಬೈ ಒನ್ ಯಾರು ಇನ್ನು ಕಲಿಯಬೇಕಾಗಿದೆ ಹೂ ಹ್ಯಾಸ್ ಎಚ್ ಲಾನ್ ಇಲ್ಲಿ ಹೂ ಹ್ಯಾಸ್ ಟು ಅಂದರೆ ಯಾರು ಇನ್ನು ಲಾನ್ ಅಂದರೆ ಕಲಿಯಬೇಕಾಗಿದೆ ಯಾರು ಇನ್ನು ಕಲಿಯಬೇಕಾಗಿದೆ ಹೂ ಹ್ಯಾಸ್ ಎಚ್ ಲಾನ್ ಹೂ ಹ್ಯಾಸ್ ಎಚ್ಚು ಲಾನ್ ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಆತುರ ಪಡಬೇಡ ಆತುರ ಪಡಬೇಡ ಡೋಂಟ್ ಬಿ ಹರಿ ಡೋಂಟ್ ಬಿ ಅಂದರೆ ಪಡಬೇಡ ಹರಿ ಅಂದರೆ ಆತುರ ಕಮ್ ಫಾರ್ವರ್ಡ್ ಇಲ್ಲಿ ಕಮ್ ಅಂದರೆ ಬನ್ನಿ ಫಾರ್ವರ್ಡ್ ಅಂದರೆ ಮುಂದೆ ಮುಂದೆ ಬನ್ನಿ ಕಮ್ ಫಾರ್ವರ್ಡ್ ಮುಂದೆ ಬನ್ನಿ ಕಮ್ ಫಾರ್ವರ್ಡ್ ಕಮ್ ಫಾರ್ವರ್ಡ್ ನಾನು ಅವನಿಗೆ ತಿಳಿಸಲು ಬಯಸುತ್ತೇನೆ ಐ ವಾಂಟ್ ಟು ಲೆಟ್ ಇಂ ನೋ ಇಲ್ಲಿ ನಾನು ಬಯಸುತ್ತೇನೆ ಅಂದರೆ ಐ ವಾಂಟ್ ಟು ಲೆಟ್ ಇಂ ನೋ ಅಂದರೆ ಅವನಿಗೆ ತಿಳಿಸಲು ನಾನು ಅವನಿಗೆ ತಿಳಿಸಲು ಬಯಸುತ್ತೇನೆ ಐ ವಾಂಟ್ ಟು ಲೆಟ್ ಹಿಮ್ ನೌ ನೀನು ಆಂಗ್ಲ ಭಾಷೆಯನ್ನು ಚೆನ್ನಾಗಿ ಮಾತನಾಡುತ್ತೀಯ ಯು ಸ್ಪೀಕ್ ಇಂಗ್ಲಿಷ್ ವೆರಿ ವೆಲ್ ಇಲ್ಲಿ ಯು ಸ್ಪೀಕ್ ಅಂದರೆ ನೀನು ಮಾತನಾಡುತ್ತೀಯ ಇಂಗ್ಲಿಷ್ ವೆಲ್ ಅಂದರೆ ಆಂಗ್ಲ ಭಾಷೆಯನ್ನು ಚೆನ್ನಾಗಿ ನೀನು ಆಂಗ್ಲ ಭಾಷೆಯನ್ನು ಚೆನ್ನಾಗಿ ಮಾತನಾಡುತ್ತೀಯ

ಇದು ನನಗೆ ತುಂಬ ಕಷ್ಟ ದಿಸ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ ಇಲ್ಲಿ ದಿಸ್ ಈಸ್ ಅಂದರೆ ಇದು ವೆರಿ ಡಿಫಿಕಲ್ಟ್ ಫಾರ್ ಮೀ ಅಂದರೆ ನನಗೆ ತುಂಬ ಕಷ್ಟ ಇದು ನನಗೆ ತುಂಬ ಕಷ್ಟ ದಿಸ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ ನಾನು ನಿಮ್ಮ ತಾಯಿಯನ್ನು ಒಮ್ಮೆ ಭೇಟಿಯಾಗಲು ಬಯಸುತ್ತೇನೆ ಐ ವಾಂಟ್ ಟು ಮೀಟ್ ಯುವ ಮದರ್ ಒನ್ಸ್ ಇಲ್ಲಿ ಐ ವಾಂಟ್ ಟು ಮೀಟ್ ಅಂದರೆ ನಾನು ಭೇಟಿಯಾಗಲು ಬಯಸುತ್ತೇನೆ ಯುವರ್ ಮದರ್ ಒನ್ಸ್ ಅಂದರೆ ನಿಮ್ಮ ತಾಯಿಯನ್ನು ಒಮ್ಮೆ ನಾನು ನಿಮ್ಮ ತಾಯಿಯನ್ನು ಒಮ್ಮೆ ಭೇಟಿಯಾಗಲು ಬಯಸುತ್ತೇನೆ ಐ ವಾಂಟ್ ಟು ಮೀಟ್ ಯುವ ಮದರ್ ಒನ್ಸ್ ಐ ವಾಂಟ್ ಟು ಮೀಟ್ ಯುವರ್ ಮದರ್ ಒನ್ಸ್ ನಾನು ನನ್ನ ಕಚೇರಿಯ ಕೆಲಸವನ್ನು ಮಾಡುತ್ತಿದ್ದೇನೆ ಐ ಆಮ್ ಡೂಯಿಂಗ್ ಮೈ ಆಫೀಸ್ ವರ್ಕ್ ಇಲ್ಲಿ ಆಫೀಸ್ ವರ್ಕ್ ಅಂದರೆ ಕಚೇರಿಯ ಕೆಲಸ ಐ ಆಮ್ ಡೂಯಿಂಗ್ ಮೈ ಅಂದರೆ ನಾನು ನನ್ನ ಮಾಡುತ್ತಿದ್ದೇನೆ ನಾನು ನನ್ನ ಕಚೇರಿಯ ಕೆಲಸವನ್ನು ಮಾಡುತ್ತಿದ್ದೇನೆ ಐ ಆಮ್ ಡೂಯಿಂಗ್ ಮೈ ಆಫೀಸ್ ವರ್ಕ್ ನಿಮ್ಮ ಉಗುರುಗಳನ್ನು ಕಚ್ಚುವುದನ್ನು ನಿಲ್ಲಿಸಿ ಸ್ಟಾಪ್ ಬೈ ಚಿಂಗ್ ಯುವರ್ ನೈಲ್ಸ್ ಇಲ್ಲಿ ಸ್ಟಾಪ್ ಬೈಚಿಂಗ್ ಅಂದರೆ ಕಚ್ಚುವುದನ್ನು ನಿಲ್ಲಿಸಿ ನೇಲ್ಸ್ ಅಂದರೆ ನಿಮ್ಮ ಉಗುರುಗಳನ್ನು ನಿಮ್ಮ ಉಗುರುಗಳನ್ನು ಕಚ್ಚುವುದನ್ನು ನಿಲ್ಲಿಸಿ ಸ್ಟಾಪ್ ಬೈಚಿಂಗ್ ಯುವ ನೈಲ್ಸ್ ನಾನು ನಿನ್ನನ್ನು ನೋಡಲು ಬಂದೆ ಐ ಕೇಮ್ ಟು ಯು ಇಲ್ಲಿ ಸಿ ಯು ಅಂದರೆ ನಿನ್ನನ್ನು ನೋಡಲು ಐ ಕೇಮ್ ಟು ಅಂದರೆ ನಾನು ಬಂದೆ ನಾನು ನಿನ್ನನ್ನು ನೋಡಲು ಬಂದೆ ಐ ಕೇಮ್ ಟು ಸಿ ಯು ಐ ಕೇಮ್ ಟು ಸಿ ಯು ಅವಳು ತುಂಬಾ ತೆಳ್ಳಗಿದ್ದಾಳೆ ಇಲ್ಲಿ ಸೋ ಕಿನ್ನಿ ಅಂದರೆ ತುಂಬಾ ತೆಳ್ಳಗಿದ್ದಾಳೆ ಶೀಸ್ ಅಂದರೆ ಅವಳು ಅವಳು ತುಂಬಾ ತೆಳ್ಳಗಿದ್ದಾಳೆ ಶೀಸ್ ಕಿನ್ನಿ

ನಾನು ನಿನಗೆ ಯಾಕೆ ಹೇಳಲಿ ವೈ ಶುಡ್ ಡೈ ಟೆಲ್ ಯು ಇಲ್ಲಿ ಐ ಅಂದರೆ ನಾನು ವೈ ಶುಡ್ ಟೆಲ್ ಯು ಅಂದರೆ ನಿನಗೆ ಯಾಕೆ ಹೇಳಲಿ ನಾನು ನಿನಗೆ ಯಾಕೆ ಹೇಳಲಿ ವೈ ಶುಡ್ ಐ ಟೆಲ್ ಯು ವೈ ಶುಡ್ ಐ ಟೆಲ್ ಯು ನೆಕ್ಸ್ಟ್ ಸೆಂಟೆನ್ಸ್ ಈಸ್ ನೀನು ಯಾಕೆ ಕೇಳಿದೆ ವೈ ಡಿಡ್ ಯು ಆಸ್ಕ್

Thank you for watching and have a great day!